ಬಿಜೆಪಿಗೆ ಸೇರುವ ಕುರಿತು ಇನ್ನೂ ತೀರ್ಮಾನ ಮಾಡಿಲ್ಲ. ಆ ಬಗ್ಗೆ ಸಮಯ ಬಂದಾಗ ಹೇಳ್ತೀನಿ. ಕೊಳ್ಳೇಗಾಲದಲ್ಲಿ ಆಗಬೇಕಿರುವ ಅಭಿವೃದ್ಧಿ ಕೆಲಸಗಳು ಪೂರ್ಣಗೊಂಡರೆ ಅದೇ ಕೊಳ್ಳೇಗಾಲದ ಜನತೆಗೆ ಸಿಹಿ ಸುದ್ದಿ ಅಂತ ಶಾಸಕ ಎನ್ ಮಹೇಶ್ ಅವರು ಚಾಮರಾಜನಗರದಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ. ಸುದ್ದಿಗಾರರೊಡನೆ ಮಾತನಾಡಿದ ಶಾಸಕರು, ಸಚಿವ ಸ್ಥಾನ ನೀಡುವುದು ಮುಖ್ಯಮಂತ್ರಿಗಳ ಪರಮಾಧಿಕಾರ. ಸಂಪುಟ ವಿಸ್ತರಣೆಯೋ ಪುನಾರಚನೆಯೋ ಏನಾದರೂ ಆಗಲಿ, ನಾನಂತೂ ಯಡಿಯೂರಪ್ಪ ಅವರ ಜೊತೆಯಲ್ಲಿರ್ತೇನೆ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿ ಯಡಿಯೂರಪ್ಪ ಅವರಿಗೆ ಕೆಲವೊಂದು ಕಮಿಟ್ಮೆಂಟ್ಗಳಿವೆ, ಅವುಗಳನ್ನ ಪೂರೈಸಬೇಕು. ಪಕ್ಷದೊಳಗೆ ಸೀನಿಯರ್ಸ್ಗಳು ಇದ್ದಾರೆ, ಅವರನ್ನು ಸಹ ಬ್ಯಾಲೆನ್ಸ್ ಮಾಡಬೇಕು. ಇವೆಲ್ಲವನ್ನ ಸಿಎಂ ನಿಭಾಯಿಸುತ್ತಾರೆ, ಅವರಲ್ಲಿ ಆ ಕೆಪಾಸಿಟಿ ಇದೆ ಅಂತ ಹೇಳಿದ್ರು. ಪ್ರಶ್ನೆಯೊಂದಕ್ಕೆ ಉತ್ತರಿಸಿ, ಈಗ ನಾನು ಸ್ವತಂತ್ರವಾಗಿದ್ದೇನೆ, ಯಡಿಯೂರಪ್ಪ ಅವರ ಬೆಂಬಲಿತನಾಗಿದ್ದೇನೆ. ತಾಂತ್ರಿಕವಾಗಿ ಹೇಳಬೇಕಂದ್ರೆ ಬಹುಮತ ಸಾಬೀತಿನ ವೇಳೆ ನಾನು ಬಿಜೆಪಿಗೆ ಬೆಂಬಲ ಕೊಟ್ಟಿಲ್ಲ. ಸಮ್ಮಿಶ್ರ ಸರ್ಕಾರ ವಿಶ್ವಾಸ ಮತಯಾಚನೆ ಮಾಡಿದಾಗಲೂ ಸಹ ಆಬ್ಸೆಂಟ್ ಆಗಿದ್ದೆ, ಯಡಿಯೂರಪ್ಪ ಮತಯಾಚನೆ ವೇಳೆಯಲ್ಲೂ ಗೈರಾಗಿದ್ದೆ ಅಂದರು. ಇನ್ನು ಬಿಜೆಪಿ ಫ್ಲೆಕ್ಸ್ನಲ್ಲಿ ನನ್ನ ಫೋಟೋ ಹಾಕಿಕೊಂಡಿದ್ದು ನನ್ನ ಗಮನದಲ್ಲಿಲ್ಲ, ಯಾರೋ ಅಭಿಮಾನಿಗಳು ಸ್ನೇಹಿತರು ಹಾಕಿಕೊಂಡಿದ್ದಾರೆ, ಅದಕ್ಕೆ ದೊಡ್ಡ ಕಾರಣ ಹುಡುಕುವುದು ಬೇಡ ಅಂತ ಹೇಳಿದ್ರು. ಈ ವಿಚಾರದಲ್ಲಿ ಸಾಕಷ್ಟು ಸತಿ ಮಾತಾಡಿದ್ದೀನಿ, ಸಮಯ ಬಂದಾಗ ನಾನು ಹೇಳ್ತೀನಿ. ನೀನು ತೀರ್ಮಾನ ಮಾಡಿಲ್ಲ, ಸಮಯ ಕೊಡಬೇಕಲ್ವಾ, ಬಂದಾಗ ನಾನು ಹೇಳ್ತೀನಿ. ಮತ್ತು ನಿನ್ನೆ ಫೋಟೋಗಳು ಹಾಕ್ಕೊಂಡಿರೋದು ನನ್ನ ಗಮನದಲ್ಲಿಲ್ಲ, ಯಾರೋ ಅಭಿಮಾನಿಗಳು ಸ್ನೇಹಿತರು ಯಾರೋ ಹಾಕ್ಕೊಂಡಿದ್ದಾರೆ. ಅದಕ್ಕೆ ಒಂದು ದೊಡ್ಡ ಏನು ಕಾರಣ ಹುಡ್ಕೋದು ಬೇಡ, ಅಭಿಮಾನದಿಂದ ಹಾಕ್ಕೊಂಡಿರ್ತಾರೆ ಅಷ್ಟೇ. ಅದು ನೋಡೋಣ, ಇದು ಮುಖ್ಯಮಂತ್ರಿಗಳ ಪರಮಾಧಿಕಾರ ಅಲ್ವಾ. ಒಂದು ಈ ನಿಮ್ಮ ಮೂಲಕ ಒಂದು ಸ್ಪಷ್ಟನೆ ಹೇಳೋದೇನಂತಂದರೆ, ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನು ಕ್ಯಾಬಿನೆಟ್ ರೀಶಫಲ್ಲು ಏನಾದರೂ ಆಗಲಿ, ನಾನಂತೂ ಸನ್ಮಾನ್ಯ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವ್ರ ಜೊತೆಗೆ ಇರ್ತೀನಿ, ಅವ್ರ ಜೊತೆಗೆ ಇರ್ತೀನಿ. ಆಮೇಲೆ ಯಡಿಯೂರಪ್ಪನವ್ರು ಇದ್ರಲ್ಲ ಗೆದ್ದು ಬರ್ತಾರೆ ಸರ್, 100% ಗೆದ್ದು ಬರ್ತಾರೆ. ಈಗ ಅವರೇ ಲೀಡರ್ ಅಲ್ವಾ ಬಿಜೆಪಿಗೆ, ಅವರೇ ಲೀಡರು, ಮತ್ತು ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಕೋವಿಡ್ ಸಂದರ್ಭದಲ್ಲೂ ಭಾಳ ಕಷ್ಟಪಟ್ಟು ಆಡಳಿತ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಅವ್ರು ಇರ್ತಾರೆ, ಅವ್ರು ಇರ್ತಾರೆ, ಮತ್ತು ಅವ್ರು ಇರಬೇಕು, ಅದರಲ್ಲೇನು ಸಂಶಯ ಇಲ್ಲ, ಇರಬೇಕು. ನೀವು ಸರ್, ನಾನು ಹೇಳದ್ನಲ್ಲ, ಅವ್ರಿಗೆ ಬೆಂಬಲಿಗನಾಗಿ ಇದ್ದೀನಿ, ಮುಂದೆ ನೋಡೋಣ. ಅವ್ರ ಸಮಸ್ಯೆ ನನ್ನ ಸಮಸ್ಯೆ ಅಲ್ಲ, ಅದು ಅವ್ರ ಸಮಸ್ಯೆ. ಅವ್ರು ಕರೆಕ್ಟ್, ಅವ್ರು ತುಂಬ ಪ್ರೆಷರ್ ಇದೆ ಅವರಿಗೆ. ಒಂದು ಸನ್ಮಾನ್ಯ ಮುಖ್ಯಮಂತ್ರಿಗಳದ್ದು ಒಂದು ಕಮಿಟ್ಮೆಂಟ್ ಇದೆ, ಇಂತಿಂಥವ್ರಿಗೆ ಮಂತ್ರಿ ಮಾಡಬೇಕು ಅನ್ನೋದು ಕಮಿಟ್ಮೆಂಟ್ ಇದೆ, ಅದನ್ನು ಪೂರೈಸಬೇಕು. ಮತ್ತು ಅವರ ಪಾರ್ಟಿ ಒಳಗಡೆ ಒಂದಷ್ಟು ಸೀನಿಯರ್ಸು ಅಸಂಬಂಧಿಸಿದ್ದಾರೆ, ಅವರೂ ಬ್ಯಾಲೆನ್ಸ್ ಮಾಡಬೇಕು. ಅದು ಮಾಡ್ತಾರೆ, ಅವ್ರಿಗೆ ಕೆಪಾಸಿಟಿ ಇದೆ ಸನ್ ಮುಖ್ಯಮಂತ್ರಿಗಳಿಗೆ ಮಾಡ್ತಾರೆ. ಅದು ಅಲ್ಲ, ಈಗ ಕನ್ಫ್ಯೂಸ್ ಮಾಡಬೇಡಿ. ಈಗ ನಾನು ಸ್ವತಂತ್ರವಾಗಿದ್ದೀನಿ, ಯಡಿಯೂರಪ್ಪರವರ ಬೆಂಬಲಿಗನಾಗಿ ಇದ್ದೀನಿ ನಾನು, ಆಯಿತಾ. ಆದರೆ ಆ ಸಂದರ್ಭದಲ್ಲಿ ತಾಂತ್ರಿಕವಾಗಿ ಮಾತಾಡೋದಾದರೆ ನಾನು ಬೆಂಬಲ ಕೊಟ್ಟಿಲ್ಲ. ವೋಟ್ ಆಫ್ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡಿದಾಗ ನಾನೇನು ಪ್ರೆಸೆಂಟ್ ಆಗಿಲ್ಲ, ನಾನು ಅಬ್ಸೆಂಟೆ. ಜೆ ಡಿ ಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ವಿಶ್ವಾಸಮತ ಯಾಚನೆ ಮಾಡಿದಾಗಲೂ ಅಬ್ಸೆಂಟ್ ಆಗಿದ್ದೆ. ಯಡಿಯೂರಪ್ಪನವರು ವಿಶ್ವಾಸಮತ ಯಾಚನೆ ಮಾಡುವಾಗಲೂ ಅಬ್ಸೆಂಟ್ ಆಗಿದ್ದೇನೆ. ಈಗ ನಾನು ಸ್ವತಂತ್ರವಾಗಿದ್ದೀನಿ, ನನ್ನ ಬೆಂಬಲ ಯಡಿಯೂರಪ್ಪನವರು. ನಾನು ಹೇಳದ್ನಲ್ಲ, ಕೊಳ್ಳೇಗಾಲ ಜನತೆಗೆ ಎಷ್ಟು ಸತಿ ಹೇಳಿದ್ದೀನಿ, ಅಲ್ಲಾಗಬೇಕಾದಂಥ ಅಭಿವೃದ್ಧಿ ಕೆಲಸಗಳು ಕಂಪ್ಲೀಟ್ ಆದರೆ ಅದೇ ಸಿಹಿ ಸುದ್ದಿ. ಥ್ಯಾಂಕ್ ಯು.